ಆಟದ ಮೋಟರು ಟೆಬಿಟ್ ತಿಳಿಸಿದಂತೆ ಚೆಂಡನ್ನು ಬುಗುರಿಯಂತೆ ತಿರುಗಿಸುವುದು. ಚೆಂಡಿನ ಮೇಲೆ ರಟ್ಟಿನ ವರ್ತುಲವನ್ನು ಇಟ್ಟಾಗ ಅದು ಕೂಡ ಜೋರಾಗಿ ತಿರುಗುತ್ತಿರುವುದು. ಇದು ಶನಿಗ್ರಹದ ವಲಯದಂತೆ ಕಾಣುತ್ತದೆ. ಇದಕ್ಕಾಗಿ ಒಂದು ಮುಚ್ಚಳಗೊಂಡ ಚಿಕ್ಕ ಕಟ್ಟೆ ಪೆಟ್ಟಿಗೆ, ರಟ್ಟಿನ ವರ್ತುಳ, 6 ವೋಲ್ಟ್ ಬ್ಯಾಟ್ರಿ, ಗ್ಲೂ, ಮೋಟಾರ್ ಪುಲ್ಲಿ, 9 ವೋಲ್ಟ್ ಬ್ಯಾಟ್ರಿ ಮುಂತಾದವುಗಳೆಲ್ಲ ಬೇಕಾಗುವು. ಬ್ಯಾಟ್ರಿ ಕನೆಕ್ಟರ್ಗಳನ್ನು ಮೋಟರ್ಗೆ ಜೋಡಿಸಿದಾಗ ಮೋಟರ್ ತಿರುಗುತ್ತೊಡಗುವುದು. ಕಟ್ಟಿಗೆಯ ಪೆಟ್ಟಿಗೆಯ ಮುಚ್ಚಳವನ್ನು ಮೋಟರನ್ನು ಬಿಗಿಯಾಗಿ ಕೊಡುವಂತೆ ಜೋಡಿಸಿ. ಅದರ ತಂತಿಗಳು ಬದಿಯಿಂದ ಹೊರಬರಲಿ. ಶಾಫ್ಟು ಹೊರಗೆ ಕಾಣಲಿ. ಟರ್ಮಿನಲ್ ಜೋಡಿಸಿದಾಗ ಶಾಫ್ಟ್ ಟೇಬಲ್ ಟೆನಿಸದ ಚೆಂಡನ್ನು ತೆಗೆದುಕೊಳ್ಳಿ. ಅದರ ಮೇಲೆ ಪ್ಲಾಸ್ಟಿಕ್ ರಾಟೆಯನ್ನು ಗ್ಲೂದಿಂದ ಭದ್ರವಾಗಿ ಅಂಟಿಸಿ. ಅದು ಕೆಲ ಕಾಲ ಒಣಗಲಿ. ಆಮೇಲೆ ಆ ರಾಟೆಯ ಛಿದ್ರದಲ್ಲಿ ಮೋಟರ್ ಶಾಫ್ಟನ್ನು ಬಿಗಿಯಾಗಿ ಕೂಡುವಂತೆ ಜೋಡಿಸಿ. ಈಗ ಇದು ರಾಟೆ ಹಾಗೂ ಅದರ ಮೇಲಿನ ಚೆಂಡು. ಆ ಛಿದ್ರದಲ್ಲಿ ಮೋಟರ್ ಶಾಫ್ಟು ಬಿಗಿಯಾಗಿ ಕೂಡುವುದು. ಮೋಟರ್ ತಿರುಗಿದಾಗ ರಾಟೆಯು ತಿರುಗುವುದು ಹಾಗೂ ಚೆಂಡು ಕೂಡ ತಿರುಗತೊಡಗುವುದು. ಒಂದು ರಟ್ಟಿನ ವರ್ತುಳವನ್ನು ತೆಗೆದುಕೊಳ್ಳಿ. ಅದು ಸಿಡಿಯ ಚೆಂಡಿನ ಮೇಲಿಂದ ಸಡಿಲಾಗಿ ಹೋಗಲಿ. ಬ್ಯಾಟ್ರಿಗೆ ಮೋಟರನ್ನು ಕನೆಕ್ಟ್ ಮಾಡಿ. ತಿರುವ ಚೆಂಡಿನ ಮೇಲಿಂದ ಕಾಗದ ವರ್ತುಳವನ್ನು ನೆಲ್ಲಗೆ ಸೇರಿಸಿ. ಕೆಲ ಸಮಯ ವರ್ತುಳವನ್ನು ಹಿಡಿದಿರಿ. ಆಮೇಲೆ ಅದನ್ನು ಬಿಟ್ಟಾಗ ಅದು ತನ್ನಷ್ಟಕ್ಕೆ ತಾನೇ ಚಲಿಸುವ ಸುತ್ತ ತಿರುಗತೊಡಗುವುದು. ಈಗ ಇದು ಶನಿಗ್ರಹದ ಸುತ್ತಲಿರುವ ವಲಯದಂತೆ ಕಾಣಿಸುವುದು. ಈ ವರ್ತುಳ ಕೆಳಗೆ ಏಕೆ ಬೀಳುವುದಿಲ್ಲ ಎಂಬ ಪ್ರಶ್ನೆ ನೀವು ಕೇಳಬಹುದು. ಇಲ್ಲಿ ಚೆಂಡು ತಿರುಗಿದಾಗ ಕಾಗದದ ಅಂಚಿಗೆ ಸ್ಪರ್ಶಿಸುವುದು. ಹೀಗಾಗಿ ವರ್ತುಳ ಮುಂದೂಡಲ್ಪಡುವುದು. ಈ ಕ್ರಿಯೆ ಬಹು ವ್ಯವಸ್ಥೆ ನಡೆದಿದ್ದರಿಂದ ಅದು ಜೋರಾಗಿ ತಿರುಗಿದಂತೆ ಕಾಣುವುದು ಹಾಗೂ ವರ್ತುಳಕ್ಕೆ ಮೊಮೆಂಟಮ್ ದೊರೆತಿದ್ದರಿಂದ ಅದು ಕೆಳಗೆ ಬೀಳುವುದಿಲ್ಲ. ನೀವು ಪೆಟ್ಟಿಗೆಯನ್ನು ತಲೆ ಕೆಳಗೆ ಮಾಡಿದಾಗಲೂ ಚೆಂಡು ತಿರುಗತೊಡಗುವುದು ಹಾಗೂ ಅದರ ಜೊತೆ ರಟ್ಟಿನ ವರ್ತುಳ ಕೂಡ ತಿರುಗುವುದು. ಹೇಗಿದೆ ನಮ್ಮ ಈ ಆಟ?